ಇವತ್ತು ಮೂರನೇ ದಿನದ ವಿಚಾರಣೆಗೆ ಅಂತ ಸಿ ಸಿ ಬಿ ಕಚೇರಿಗೆ ಚೈತ್ರ ಅವ್ರನ್ನ ಕರ್ಕೊಂಡು ಬರ್ತಾರೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬಂದಾಗ ಅವರೇ ವೆಹಿಕಲ್ ಇಳಿದು ನಡ್ಕೊಂಡು ಹೋಗಿದ್ದಾರೆ ನಾವು ಆ ದೃಶ್ಯ ಎಲ್ಲ ನೋಡಿದ್ದೀವಿ ಆಮೇಲಿಂದ ಒಳಗಡೆ ಹೋಗೊಂದು ಅರ್ಧ ಗಂಟೆ ಆಗ್ತಿದ್ದ ಹಾಗೆಯೇ ಆಕೆಯ ಬಾಯಲ್ಲಿ ನೊರೆ ಬರುತ್ತೆ ಮೈಯೆಲ್ಲ ತಣ್ಣಗಾಗ್ತಾ ಹೋಗುತ್ತೆ ಹತ್ತಿರದಲ್ಲೇ ಇರ್ತಕ್ಕಂಥ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಅದು ಏನು ತುಂಬ ಬೇಗ ಶಿಫ್ಟ್ ಮಾಡ್ತಾರೆ ವಿತ್ತಿನ್ ಟೆನ್ ಮಿನಿಟ್ಸ್ ಆಕೆಯನ್ನು ಹಾಸ್ಪಿಟ್ಲಿಗೆ ತಂದಿದ್ದಾರೆ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಗೊತ್ತಾಗಬೇಕು ಏನಾಗಿದೆ ಚೈತ್ರ ಅವರಿಗೆ ಮೊದಲಿಂದನೂ ಕೂಡ ಏನಾದರೂ ಮೂರ್ಛೆ ರೋಗ ಇತ್ತ ಇದನ್ನು ತಿಳ್ಕೋಬೇಕು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂದರೆ ಹೆಲ್ತ್ ಬ್ಯಾಕ್ಗ್ರೌಂಡ್ ಏನು ಮತ್ತು ಆಕೆಗೆ ಏನಾದರೂ ಇತ್ತ ಇದನ್ನು ಇಮಿಡಿಯೇಟಾಗಿ ತಿಳ್ಕೋಬೇಕಾಗುತ್ತೆ ಡಾಕ್ಟ್ರ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತಂದ್ಬಿಟ್ಟು ಅದನ್ನು ಬಿಟ್ಟರೆ ಆಕೆಯ ಎಲ್ಲ ಮೆಡಿಕಲ್ ಪ್ಯಾರಾಮೀಟರ್ಸ್ಗಳನ್ನ ಕೂಡ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಅಕಸ್ಮಾತ್ ಏನಾದರೂ ಮೂರ್ಛೆ ರೋಗ ಆಗಿದ್ದರೆ ಒಂದು ಗಂಟೆ ಒಂದೂವರೆ ಗಂಟೆ ಪ್ರಜ್ಞೆ ಮರಳು ಬರುತ್ತೆ ಮತ್ತು ಸುಧಾರಿಸ್ಕೋತಾರೆ ಒಂದಿನ ರೆಸ್ಟ್ ಕೊಟ್ಟರೆ ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ ಬಟ್ ಬೇರೆ ಏನಾದರೂ ಆಗಿದ್ದರೆ ಗೊತ್ತಿಲ್ಲ ಎಲ್ಲದಕ್ಕೂ ಕೂಡ ಈಗ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಹೇಳ್ತಾ ಇದ್ದೇವೆ ಹೊರತು ಅವ್ರನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ರೆ ಹೊರಗೆ ಬರಬೇಕು ಅವರೇ ಪ್ರೆಸ್ ಮೀಟ್ ಮಾಡಬೇಕು ಏನಾಗಿತ್ತು ಕರ್ಕೊಂಡು ಬಂದಾಗ ಆಕೆಯ ಸ್ಥಿತಿ ಏನು ಎತ್ತ ಅಂತಂದ್ಬಿಟ್ಟು ಅದಕ್ಕೇನಾದರೂ ಅದು ಅವಕಾಶ ಮಾಡಿಕೊಡ್ತಾರಾ ಸಿ ಬಿ ಪೊಲೀಸರು ನೋಡಬೇಕು ಬಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಬೈಂದೂರು ಕ್ಷೇತ್ರಕ್ಕೆ ಐದು ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಂಡಂತಹ ಆರೋಪ ಚೈತ್ರಾ ಅವರ ಮೇಲೆ ಇದೆ ಸಿ ಬಿ ವಿಚಾರಣೆಯಲ್ಲೂ ಕೂಡ ವಂಚಕಿ ಚೈತ್ರಾರವರ ರವರ ನೌಟಂಕಿ ಆಟ ಬಯಲಾಗಿದೆ ದೋಖಾ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ರಂತೆ ಸಿ ಸಿ ಬಿ ಡ್ರಿಲ್ಗೆ ಬೆಚ್ಚಿ ಬಿದ್ದ ಹಿಂಜು ಹಿಂದೂ ಕಾರ್ಯಕರ್ತೆ ಚೈತ್ರ ಅಂಡ್ ಗ್ಯಾಂಗ್ ಆ ನಂತರ ಅವರು ತಪ್ಪಪ್ಕೋತಾರೆ ಚೈತ್ರ ಮತ್ತು ದೋಖಾ ಕಂಪನಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಗೋವಿಂದ ಬಾಬು ಪೂಜಾರಿ ಅವರು ಆ ಕಂಪ್ಲೇಂಟ್ ಅಂಶಗಳನ್ನು ಇಟ್ಕೊಂಡು ಚೈತ್ರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ ಸಿ ಬಿ ಪೊಲೀಸರು ನಿನ್ನೆ ಇಲ್ಲ ಚೈತ್ರ ಅಂಡ್ ಗ್ಯಾಂಗ್ ತಪ್ಪೊಪ್ಪಿಗೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಆದರೆ ಇವತ್ತು ಇದು ಇನ್ನು ಮೂರನೇ ದಿನದ ವಿಚಾರಣೆಗೆ ಅಂತ ಕರ್ಕೊಂಡು ಬಂದಾಗ ಹೀಗಾಗಿದೆ ನೋಡಿ ಆಕೆಯ ಬಾಯಲ್ಲಿ ಇರೋದನ್ನು ಗಮನಿಸ್ತಾ ಇದ್ದೀರಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಕೆ ಇದ್ದಾರೆ ಆಕೆ ಹೇಳಿದ್ರಂತೆ ಮೊದಲಿಗೆ ಅಯ್ಯೋ ಸಾರ್ ನನ್ನ ಮುಖ ನೋಡ್ಕೊಂಡು ಯಾರು ದುಡ್ಡು ಕೊಡ್ತಾರೆ ಹೇಳಿ ಮೇಡಮ್ ಅದು ಐದು ಕೋಟಿ ಕೊಡ್ತಾರ ನನ್ನ ಮುಖ ನೋಡಿಕೊಂಡು ವಿಚಾರಣೆ ಸಂದರ್ಭದಲ್ಲಿ ಹೇಳಿರೋದು ನಿನ್ನೆ ಸಿ ಸಿ ಬಿ ತನಿಖಾಧಿಕಾರಿ ಮುಂದೆ ಡೈಲಾಗ್ ಹೊಡಿತಾರೆ ಚೈತ್ರ ಅಯ್ಯೋ ಬಿಡಿ ಸರ್ ಅದು ಒಂದಲ್ಲ ಎರಡಲ್ಲ ಐದು ಕೋಟಿ ನನ್ನ ಮುಖ ನೋಡ್ಕೊಂಡು ಯಾರು ಕೊಡ್ತಾರೆ ಅರೆಸ್ಟ್ ಆದ ಮೊದಲ ದಿನ ಹೊಡೆದಂತಹ ಡೈಲಾಗ್ ಇದು ಆದರೆ ಪೊಲೀಸ್ ಸ್ಟೈಲ್ನಲ್ಲಿ ಆರೋಪಿಗಳಿಗೆ ಬಿಸಿ ಮುಟ್ಟಿಸ್ತಾರೆ ಸಿ ಸಿ ಬಿ ಅವರು ಉಳಿದವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಇನ್ನೈದು ಜನ ಅವ್ರಿಗೆ ಸೊ ಆಗ ಚೈತ್ರಾಳ ಮುಂದೆ ಕೂರಿಸಿ ಆರೋಪಿಗಳಿಗೆ ಡ್ರಿಲ್ ಮಾಡಿದಾಗ ಎಲ್ಲ ಬಾಯಿ ಬಿಡ್ತಾರೆ ಅವರು ಇನ್ನೇನು ಮಾಡ್ತೀಯ ಅವರೆಲ್ಲ ಬಾಯಿ ಬಿಟ್ಟ ಮೇಲೆ ಆಮೇಲೆ ಚೈತ್ರ ತಪ್ಪೊಪ್ಪಿಗೆಯನ್ನು ಕೊಡ್ತಾರಂತೆ ನನಗೇನೂ ಗೊತ್ತಿಲ್ಲ ಮೇಡಮ್ ಎಲ್ಲ ಈ ಗಗನ್ ಮಾಡಿರೋದು ಅಂತ ಅವನ ಮೇಲೆ ಸೀದಾ ಎತ್ತಾಕ್ಬಿಟ್ರದು ಇದೆಲ್ಲವೂ ಕೂಡ ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ತಪ್ಪೊಪ್ಪಿಕೊಂಡ ರೀತಿ ದಿನಕ್ಕೊಂದು ಸ್ಟೇಟ್ಮೆಂಟು ದಿನಕ್ಕೊಂದು ಸ್ಟೇಟ್ಮೆಂಟು ಇವತ್ತು ಹೇಳಿದ್ದು ನಾಳೆ ಇಲ್ಲ ನಾಳೆ ಹೇಳಿದ್ದು ನಾಡಿದ್ದಿಲ್ಲ ನಿನ್ನೆ ಕೂಡ ಅದೇ ಥರ ಸಿ ಸಿ ಬಿ ಆಫೀಸಿಗೆ ಬರಬೇಕಾದ್ರೆ ಇಡೀ ವಿಚಾರಣೆಯನ್ನೇ ಉಲ್ಟಾ ಮಾಡೋ ಒಂದು ಹೇಳಿಕೆ ಕೊಟ್ಬಿಟ್ರು ಏನಂತ ಇಂದಿರಾ ಕ್ಯಾಂಟೀನ್ ಬಾಕಿ ಬಿಲ್ ಬರಬೇಕು ಗೋವಿಂದ ಬಾಬುಗೆ ಅದಕ್ಕೆ ಈ ಥರ ನನ್ನನ್ನು ಷಡ್ಯಂತ್ರದಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂದ್ಬಿಟ್ರು ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು ಅದ್ರ ಬಗ್ಗೆಯೂ ಸಾಕಷ್ಟು ವಿಚಾರಣೆಗಳಾಯಿತು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹ ಮೂರ್ತಿ ಅವರಿಂದ ಪಡಿತಾ ಹೋಗೋಣ ಮೂರ್ತಿ ಇವಾಗ ಇವತ್ತು ಚೈತ್ರ ಅವರ ಮೂರನೇ ದಿನದ ವಿಚಾರಣೆ ಅಲ್ವಾ ನಿನ್ನೆ ಮತ್ತು ಮೊನ್ನೆ ಆಕೆ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ ಆಕೆ ಆಕೆ ಮತ್ತು ಆಕೆಯ ಟೀಮ್ ಅರವಿಂದ ಮೊನ್ನೆ ಆಕೆಯನ್ನ ಉಡುಪಿಯಲ್ಲಿ ಅರೆಸ್ಟ್ ಮಾಡಿ ಸಿ ಸಿ ಬಿ ಕಚೇರಿಗೆ ಕರೆತರೋ ಕೆಲಸವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಆಕೆಯನ್ನ ವಿಚಾರಣೆ ಮಾಡುವ ಕೆಲಸವನ್ನ ತನಿಖಾಧಿಕಾರಿ ಮಾಡಿದ್ರು ಆ ಸಂದರ್ಭದಲ್ಲಿ ಐದು ಕೋಟಿಯ ಹಣ ಯಾವುದೋ ನನಗೆ ಗೊತ್ತಿಲ್ಲ ನನ್ನ ಮುಖವನ್ನ ನೋಡಿ ಯಾರು ಹಣ ಕೊಡ್ತಾರೆ ಮೇಡಮ್ ಅನ್ನೋ ನಿಟ್ಟಿನಲ್ಲಿ ಐವಾಗೆ ಪ್ರಶ್ನೆಯನ್ನು ಮಾಡಿದ್ರಂತೆ ಯಾವಾಗ ಪೊಲೀಸರು ತಮ್ಮದೇ ದಾಟಿಯಲ್ಲಿ ಈಕೆಯನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ನಿನ್ನೆಯ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಆರೋಪಿಗಳಿಗೆ ಪೊಲೀಸರು ಡ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ನಾನು ಮಾಡಿದ್ದಲ್ಲ ಇದೆಲ್ಲವನ್ನು ಕೂಡ ಗಗನ್ ಮಾಡಿದ್ದು ಗಗನ್ ಮಾಡಿ ಹೇಳದಂತೆ ನಾನು ಕೇಳಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಚೈತ್ರ ತಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅಂದರೆ ಆರಂಭದಲ್ಲಿ ಮೊದಲ ದಿನ ಉಲ್ಟಾ ಹೊಡೆದಿದ್ದಂತಹ ಚೈತ್ರ ಬರ್ಬರುತ್ತಾ ಪೊಲೀಸರ ಈ ಒಂದು ಪ್ರಶ್ನೆಗಳಿಗೆ ಮತ್ತು ಹಣವನ್ನು ಪಡೆದಿದ್ದಂತಹ ಬಗ್ಗೆ ಬಹುತೇಕ ಒಪ್ಕೊಂಡಂತೆ ಕಾಣಿಸ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಿ ಸಿ ಬಿ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಿದೆ ಅಲ್ಲಿಗೆ ಐದು ಕೋಟಿ ಹಣವನ್ನು ಗೋವಿಂದ್ ಪೂಜಾರಿ ಅವರು ಕೊಟ್ಟಿರೋದು ಸತ್ಯ ಆ ಹಣವನ್ನು ಪಡೆಯೋದಕ್ಕೆ ಇವರು ಸಿನಿಮಾ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನನ್ನು ಮಾಡಿಕೊಂಡು ಅದಕ್ಕೆ ಪಾತ್ರಗಳನ್ನು ಸೃಷ್ಟಿಸಿ ಆ ಪಾತ್ರಗಳಕ್ಕೆ ಜೀವಗಳನ್ನು ಕೊಟ್ಟು ಒಂದು ರೀತಿ ಇಲ್ಲಿ ಸೀನ್ಗಳನ್ನು ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡಿ ಅವರನ್ನು ನಂಬಿಸಿ ಅವರಿಂದ ಹಣವನ್ನು ಪಡೆದಿದ್ರು ಅದು ಸಿ ಸಿಬಿಯ ವಿಚಾರಣೆ ವೇಳೆ ಗೊತ್ತಾಗಿದೆ ಬಹುತೇಕ ಇವರು ಹಣವನ್ನು ಪಡೆದಿದ್ದಾರೆ ಆ ನಿಟ್ಟಿನಲ್ಲಿ ಇವರು ಕನ್ಫೆಸ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿ ಸಿ ಬಿ ಮೂಲಗಳಿಂದ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಅಲ್ಲಿಗೆ ಇವತ್ತು ಮೂರನೇ ದಿನದ ವಿಚಾರಣೆ ಈಗಾಗಲೇ ಎರಡು ದಿನ ಆಕೆಯನ್ನು ವಿಚಾರಣೆ ಮಾಡಿ ಆಗಿದೆ ಇವತ್ತು ವಿಚಾರಣೆಗೆ ಅಂತೇಳಿ ಡೈರಿ ಸರ್ಕಲ್ ಬಳಿಯ ಮಹಿಳಾ ಸಾಂತ್ವನ ಕೇಂದ್ರದಿಂದ ಚಾಮರಾಜಪೇಟೆಯ ಸಿ ಸಿ ಬಿ ಕಚೇರಿಗೆ ಆಕೆಯನ್ನು ಕರ್ತರುವ ಕೆಲಸವನ್ನ ಮಾಡಲಾಗಿತ್ತು ಒಂದು ಅರ್ಧ ಗಂಟೆ ಆಕೆ ಒಳಗಿತ್ತು ತಿಂಡಿಯನ್ನು ಕೂಡ ತೆಗೆದುಕೊಂಡು ಒಳಗೋಗಿದ್ರು ಸಿಬ್ಬಂದಿಗಳು ಆದರೆ ಆ ಅರ್ಧ ಗಂಟೆಯಲ್ಲಿ ಆಕೆ ಒಂದು ರೀತಿ ಮೂರ್ಛೆ ಹೋಗಿದ್ದಾಳೆ ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಚೈತ್ರ ಸಿ ಕಚೇರಿಯ ಒಳಗೆ ಬಿದ್ದಿದ್ದಾಳೆ ಆಕೆ ಕಣ್ಣನ್ನು ಬಿಡ್ತಿರ್ಲಿಲ್ಲ ಮಾತನಾಡ್ತಿರ್ಲಿಲ್ಲ ಆಕೆಯನ್ನು ಎಬ್ಬಿಸುವ ಪ್ರಯತ್ನವನ್ನ ಆಕೆಗೆ ಆರೈಕೆಯನ್ನು ಮಾಡುವ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ರು ಆದರೆ ಆಕೆ ಅದು ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಲಿಲ್ಲ ಹೀಗಾಗಿ ಕೂಡಲೇ ಹತ್ತಿರದಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಗೆ ಆಕೆಯನ್ನು ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ದೇಹ ಕೋಲ್ಡ್ ಆಗಿತ್ತು ಹೀಗಾಗಿ ಬಿದ್ದೋಗಿದ್ದಾಳೆ ಅನ್ನೋ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಹೇಳ್ತಿದ್ದಾರೆ ವೈದ್ಯರು ಪರೀಕ್ಷೆಯನ್ನ ನಡೆಸ್ಬೇಕಾಗುತ್ತೆ ಏನಾಗಿದೆ ಆಕೆಗೆ ಯಾಕೆ ಬಿದ್ಲು ಅಂತೇಳಿ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದನ್ನ ವೈದ್ಯರ ಆ ಒಂದು ಟ್ರೀಟ್ಮೆಂಟ್ನಲ್ಲಿ ತಿಳಿಯಬೇಕಿದೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ